ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಪಿ ಯು ಸಿ ಪರೀಕ್ಷೆ ಪಿ ಯು ಸಿ ದೊಡ್ಡ ಬದಲಾವಣೆ ಕೂಡ ಆಗಿದೆ ಬಿಗ್ ಶಾಕ್ ಅನ್ಬೋದು ವಿದ್ಯಾರ್ಥಿಗಳಿಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇದು ಸೆಕೆಂಡ್ ಪಿ ಸಿ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾಯೋಗಿಕ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇರೋದು ಕೇಂದ್ರವೇ ಬದಲು ಕೂಡ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದ್ರೆ ಸಿಂಪಲ್ಲು ಈ ಹಿಂದೆ ನಿಮ್ಮದು ಪಿ ಯು ಸಿ ಪ್ರಾಕ್ಟಿಕಲ್ ಪರೀಕ್ಷೆ ಬಂದ್ಬಿಟ್ಟು ನಿಮ್ಮ ನಿಮ್ಮ ಕಾಲೇಜಲ್ಲಿ ನಡೀತಾ ಇತ್ತು ಈಗ ರ್ಯಾಂಡಮ್ ಆಗಿ ಚೇಂಜ್ ಮಾಡಿದ್ದಾರೆ ಬೇರೆ ಬೇರೆ ಕಾಲೇಜಲ್ಲಿ ನಿಮ್ಮದು ಪ್ರಾಕ್ಟಿಕಲ್ ಪರೀಕ್ಷೆ ಕೂಡ ನಡೀತದೆ ಒಬ್ಬ ಆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ತನ್ನದೇ ಕಾಲೇಜಿನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ ನಡೆಯುವುದಿಲ್ಲ ಲ್ಯಾಬ್ ಎಕ್ಸಾಮ್ ಇಲ್ಲಿ ಕೆಲವೊಂದು ಕಾಲೇಜುಗಳಲ್ಲಿ ಏನಂದ್ರೆ ಬೇಕ ಬಿಟ್ಟಿ ಕೊಡ್ತಾ ಇದ್ರು ಅವರೇ ಕಾಲೇಜ್ ಹುಡುಗರು ಅಂತ ಹೇಳಿ ಕೆಲವೊಂದು ಕಡೆ ಎಕ್ಸಾಮ್ ಮಾಡದಲ್ಲೇ ಅಂಕಗಳನ್ನ ಮಾರ್ಕ್ಸ್ ಕೊಡ್ತಾ ಇದ್ರು ಈ ರೀತಿ ಕೇಳಿ ಬಂದಿತ್ತು ಅಂತ ಹೇಳಿದ್ದಾರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಕಲಿಯುವ ಕಾಲೇಜಿನಲ್ಲಿ ಪರೀಕ್ಷೆಗಳು ನಡೆಯುತ್ತದೋ ಇಲ್ಲವೋ ಪರೀಕ್ಷೆ ನಡೀತದೋ ಇಲ್ವೋ ಅಂತ ಹೇಳಿ ಡೌಟ್ ಇದೆ ಅಂತ ಹೇಳಿದರೆ ಸಾಕಷ್ಟು ಕಡೆ ಪ್ರಯೋಗಾಲಯ ಕೂಡ ಇಲ್ಲ ಪರೀಕ್ಷೆ ಕೂಡ ನಡೀತದೆ ನಡೆಯದೇ ಇಲ್ಲ ಅಂತ ಹೇಳಿ ದೂರ ಕೂಡ ಬಂದಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಒಟ್ಟು ಎರಡು ಲಕ್ಷ ತೊಂಬತ್ತೊಂದು ಸಾವಿರದ ಆರ್ನೂರ ಸೈನ್ಸ್ ವಿದ್ಯಾರ್ಥಿಗಳು ಎರಡು ಮೂವತ್ತು ವಾಣಿಜ ವಿಭಾಗದ ವಿದ್ಯಾರ್ಥಿಗಳು ಇದೆ ಕಾಮರ್ಸ್ ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಪ್ರಾಯೋಗಿಕ ಪರೀಕ್ಷೆ ಈ ಬಾರಿ ನಿಮಗೆ ಬೇರೆ ಬೇರೆ ಕಾಲೇಜಲ್ಲಿ ಇರುತ್ತೆ ಅಲರ್ಟ್ ಆಗಿರೋದ್ರೊಳಗೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಈ ರೀತಿ ಹೊಸದಾಗಿ ಕೆ ಎಸ್ ಎ ಬಿ ಅಂದ್ರೆ ಬೋರ್ಡ್ ಎಜುಕೇಷನ್ ಬೋರ್ಡ್ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ ಇದಕ್ಕೆ ಪರ ವಿರೋಧ ಕೂಡ ವ್ಯಕ್ತಪಡಿಸಿದರೆ ಪರ ಕೂಡ ವಿರೋಧ ಇದೆ ಆಕ್ಚುಲಿ ಒಂದು ಒಂದು ಲಕ್ಷದಲ್ಲಿ ಸರಿ ಒಂದು ಲಕ್ಷದಲ್ಲಿ ಕಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಇದಕ್ಕೆ ಏನಂತ ಹೇಳಿದ್ದಾರೆ ನೋಡೋದಾದ್ರೆ ಪಿ ಯು ಕಾಲೇಜಿನ ಪ್ರಾಂಶುಪಾಲರಿಗೆ ಈ ಕುರಿತು ಸೂಚನೆ ನೀಡಿದ್ದೇವೆ ಉಪನ್ಯಾಸಕರ ಮೂಲಕ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಪ್ರಾಯೋಗಿಕ ಪಠ್ಯಕ್ರಮದಂತೆ ಎಲ್ಲ ಪ್ರಯೋಗ ಪ್ರಾಯೋಗಗಳನ್ನು ವಿದ್ಯಾರ್ಥಿಗಳಿಗೆ ಮಾಡಿಸಿ ಪರೀಕ್ಷೆ ಸಿದ್ಧಪಡಿಸಬೇಕು ಅಂತ ಹೇಳಿದರೆ ಎಲ್ಲ ಅದು ಲ್ಯಾಬ್ನ ಇದು ಮಾಡಿ ಮಾಡಬೇಕಾಗುತ್ತೆ ಕೆಲವೊಂದು ಕಡೆ ಕೆಲವೊಂದು ಲಿಮಿಟೆಡ್ ಮಾಡಿರ್ತಾರೆ ಇಷ್ಟು ಕಲ್ತ್ ಅಂತ ಹೇಳಿರ್ತಾರೆ ಅಥವಾ ಕೆಲವೊಂದು ಕಡೆ ಇಷ್ಟೇ ಮಾಡಿರ್ತಾರೆ ಉಳಿದವರು ಮಾಡಿರೋದಿಲ್ಲ ಅದಕ್ಕೆ ಮಾತ್ರ ಪ್ರಿಪೇರ್ ಆಗಿ ಅಂತ ಹೇಳ್ತಾರೆ ಅದಕ್ಕೆ ಉಪನ್ಯಾಸಕರು ಹೇಳಿದಾರೆ ಏನ್ ಹೇಳಿದಾರೆ ಅಂದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವಿಚಾರದಲ್ಲಿ ಕೇಂದ್ರಗಳ ಬದಲಾವಣೆಯನ್ನು ಈ ಹಿಂದೆ ಮಾಡಲಾಗಿದೆ ಆ ದಶಕದಲ್ಲಿ ನೂರೈವತ್ತು ವಿಜ್ಞಾನ ಕಾಲೇಜುಗಳಿದ್ದವು ಐವತ್ತು ಕೇಂದ್ರಗಳನ್ನು ಮಾಡಿದ್ರು ಆದರೆ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿರುವ ಕಾರಣ ನಾನಾ ಪರೀಕ್ಷಾ ಕೇಂದ್ರದಲ್ಲಿ ಸಾಕಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಖಾಸಗಿ ಕಾಲೇಜಲ್ಲಿ ಸಾಕಷ್ಟು ಜನ ಇರೋ ಕಾರಣ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಡಿಸಿಷನ್ ಕೂಡ ತಂದುಕೊಂಡಿದ್ದಾರೆ ಅಲರ್ಟ್ ಆಗಿರೋ ವಿದ್ಯಾರ್ಥಿಗಳೇ ಪ್ರಾಯೋಗಿಕ ಪರೀಕ್ಷೆ ಕೂಡ ಬೇರೆ ಬೇರೆ ಕಾಲೇಜಲ್ಲಿ ನಡೀತದೆ ಅದು ಕೂಡ ಬೋರ್ಡ್ಗೆ ಅಪ್ಡೇಟ್ ಆಗುತ್ತೆ ಈ ರೀತಿ ನಿಯಮಗಳು ಕೂಡ ಬಂದಿದ್ದಾವೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಯಾರೆಲ್ಲ ದ್ವಿತೀಯ ಪಿ ಸಿ ಓದ್ತಾ ಫೈನಲ್ ಎಕ್ಸಾಮ್ ಬರೀಬೇಕು ಅಂತ ಇದಾರೆ ಅಂತವರಿಗೆ talking update with you with the video thank you